ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ತುಂಬ ಸಿಂಪಲ್ ಆಗಿರೋ ಒಂದು ಡಿ ಐ ವೈ ಹೇಳ್ಕೊಡ್ತಾ ಇದ್ದೀನಿ, ಅಂದರೆ ಡೂ ಇಟ್ ಯೋರ್ ಸೆಲ್ಫ್ ಅಂತ. ಮನೆಯಲ್ಲಿ ಫ್ರೀ ಆಗಿ ಇರ್ತೀವಿ, ಸೊ ಹಾಗಾಗಿ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಈ ಒಂದು ಸಿಂಪಲ್ ಡಿ ಐ ವೈ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಇವತ್ತು ಮಾಡ್ತಿರೋದು ಕ್ವಿಲ್ಲಿಂಗ್ ಪೇಪರ್ನ ಉಪಯೋಗಿಸ್ಕೊಂಡು. ಯಾರಾದರೂ ಚಿಕ್ಕ ಮಕ್ಕಳಿರ್ಬೋದು ಇಲ್ಲ ದೊಡ್ಡವ್ರು ಕೂಡ ಇರ್ಬೋದು, ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಇದನ್ನು ಮಾಡಿ ನಿಮ್ಮ ಫ್ರಿಡ್ಜ್ನ ಡೆಕೋರೇಟ್ ಮಾಡ್ಕೋಬೋದು. ಸೊ ಇವತ್ತು ನಾನು ತೋರಿಸ್ತಾ ಇರೋದು ಸಿಂಪಲ್ ಆಗಿ ಈ ಪೇಪರ್ಗಳಲ್ಲಿ ಹೇಗೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ತುಂಬ ಜನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದೆ ಜಾಸ್ತಿ ಈ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ, ಬಟ್ ಸಿಂಪಲ್ ಆಗಿ ತುಂಬ ಈಸಿಯಾಗಿ ಕಮ್ಮಿ ದುಡ್ಡಲ್ಲಿ ನೀವು ಮನೆಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು.
ನೋಡಿದ್ರಲ್ಲ ಹೇಗೆ ತುಂಬ ಸಿಂಪಲ್ ಆಗಿ ಮನೆಯಲ್ಲಿ ಈಸಿಯಾಗಿ ಸಿಗುವಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಈ ಒಂದು ಫ್ರಿಜ್ ಮ್ಯಾಗ್ನೆಟ್ಸ್ನ ಮಾಡ್ಬೋದು ಅಂತ. ನೀವು ನಿಮ್ಮ ಕ್ರಿಯೇಟಿವಿಟಿ ಎಲ್ಲೆಲ್ಲಿ ಹೋಗುತ್ತೋ ಅಷ್ಟು ತರ ಡಿಸೈನ್ಸು ಕಲರ್ಸು ಯೂಸ್ ಮಾಡಿಕೊಂಡು ನಿಮ್ಮ ಫ್ರಿಜ್ನ ಡೆಕೋರೇಟ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಫ್ರಿಜ್ ಮ್ಯಾಗ್ನೆಟ್ಸ್ನ ನೀವು ರಿಟರ್ನ್ ಗಿಫ್ಟ್ಸ್ ಆಗಿ ಅಕಸ್ಮಾತ್ ಬರ್ತ್ಡೇಗೆ ಕೊಡ್ತೀರಾ ಅಂದ್ರೆ ಅದನ್ನ ಕೂಡ ಆರಾಮಾಗಿ ನಿಮ್ಮ ಮಕ್ಕಳ ಕೈಲೆ ಮಾಡಿಸಿ. ಇದು ಇವತ್ತಿನ ನನ್ನ ಒಂದು ವಿಡಿಯೋ ಆಗಿತ್ತು, ಇದೊಂದು ಸಿಂಪಲ್ ವಿಡಿಯೋ ಡಿ ಐ ವೈ. ಇದು ಇವತ್ತಿನ ಈ ನನ್ನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.